नमस्ते वीक्षकरे अदिति क्रियेशन्स के स्वागत इवतिन वीडियो नानु रीतियागिरुवंत नाट कोच्चु अन्नु हेगे हाकोदु अंत हेळ्कोड्ता इद्देने नम्म चानल न सब्स्क्राइब आगिल्ल अंद्रे ईगले माडि इवागिल्ल नानु ओंदु प्लास्टिक बॉक्स द क्याप गे 6 राउंड सुत्तिरुवंत दारान कट माडि तगोळ्ता इद्देने इवाग अदन्न नीडलल्लि हाकोळ्ता इद्देने ನಂತರ ಬಟ್ಟೆಯಲ್ಲಿ ದಾರನ ಹಾಕೊಂಡು ನೀಡಲ್ನ ತೆಗೆದುಬಿಟ್ಟು ಎರಡು ಎಡ್ಜ್ನ ಸಮವಾಗಿ ಹಿಡ್ಕೊಂಡು ದಾರನ ನನ್ನ ಬೆರಳಲ್ಲಿ ಒಂದು ರೌಂಡ್ ಸುತ್ತಿಕೊಂಡು ನಾಟ್ನ ಹಾಕೊಂತೇನೆ ಇವಾಗ ನೆಕ್ಸ್ಟ್ ನಾನು ಇಲ್ಲಿ 12 ರೌಂಡ್ ಸುತ್ತಿರುವಂತಹ ದಾರನ ತಗೊಳ್ತಾ ಇದ್ದೇನೆ ಫಸ್ಟಲ್ಲಿ 6 ರೌಂಡ್ ಸುತ್ತಿರೋ ದಾರ ತಗೊಂಡಿದ್ದೆ ಇವಾಗ 12 ರೌಂಡ್ ಸುತ್ತಿರುವಂತ ದಾರನ ತಗೊಂಡಿದ್ದೀನಿ ಇವಾಗ ಅದನ್ನ ನೀಡಲ್ ಅಲ್ಲಿ ಹಾಕೊಂಡು ಇವಾಗ ಇಲ್ಲಿ ಒಂದು ಫಿಂಗರ್ ಸ್ಪೇಸ್ ಅಷ್ಟು ಸ್ಪೇಸ್ ನ ಬಿಟ್ಟು ಮತ್ತೆ ದಾರನ ಹಾಕೊಂಡು ನಾಟ್ ನ ಹಾಕೊಂತೀನಿ ನಾವು ಬೇರೆ ಕುಚ್ಚುಗಳಿಗಿಂತ ಈ ಕುಚ್ಚುನಲ್ಲಿ ಸ್ವಲ್ಪ ಸ್ಪೇಸ್ ನ ಜಾಸ್ತಿ ಬಿಡಬೇಕಾಗುತ್ತೆ ಅಲ್ಲಿ ಒಂದು ಫಿಂಗರ್ ಸ್ಪೇಸ್ ಗಿಂತ ಸ್ವಲ್ಪ ಕಡಿಮೆ ಬಿಡ್ತೀವಿ ಇಲ್ಲಿ ಸ್ವಲ್ಪ ಜಾಸ್ತಿ ಸ್ಪೇಸ್ ಕೊಡಬೇಕಾಗುತ್ತೆ ಈ ರೀತಿ ನಾನು ಹಾಕೊಂಡೆ ಇಲ್ಲಿ ಇಲ್ಲಿ ನಾನು ಸ್ಟಾರ್ಟ್ ಅಲ್ಲಿ 6 ರೌಂಡ್ ದಾರ ಹಾಕೊಂಡಿದ್ದೀನಿ ಮತ್ತೆ ಮಿಡಲ್ ಎಲ್ಲ 12 ರೌಂಡ್ ಇರೋ ದಾರ ಹಾಕೊಂಡು ಎಂಡ್ ಅಲ್ಲಿ ಮತ್ತೆ 6 ರೌಂಡ್ ಸುತ್ತಿರುವಂತ ದಾರನ ಹಾಕೊಂಡಿದ್ದೀನಿ ಇವಾಗ ಇಲ್ಲಿ 6 ರೌಂಡ್ ಸುತ್ತಿರುವಂತ ದಾರನ ತಗೊಂಡು ಕೆಳಗಡೆ ಸ್ವಲ್ಪ ಗ್ಯಾಪ್ ಕೊಟ್ಟು ಇನ್ನೊಂದು ಸಾರಿ ನಾಟ್ ನ ಹಾಕೊಂತಾ ಇದೀನಿ ನೋಡಿ ಈ ರೀತಿ ಸ್ವಲ್ಪ ಗ್ಯಾಪ್ ಕೊಟ್ಟು ಕೆಳಗಡೆ ನಾಟ್ ಹಾಕೊಂಡೆ ಮತ್ತೆ ನೆಕ್ಸ್ಟ್ 12 ರೌಂಡ್ ಸುತ್ತಿರುವಂತ ದಾರನ ಎರಡು ಭಾಗ ಮಾಡ್ಕೊಂತೀನಿ ಅರ್ಧ ಅರ್ಧದಷ್ಟು ಎಳೆಗಳನ್ನು ಭಾಗ ಮಾಡ್ಕೊಂಡು ಮತ್ತೆ ಅದರಲ್ಲೂ ಎರಡು ಸಾರಿ ನಾಟ್ ನ ಹಾಕೊಂತೀನಿ ಅರ್ಧ ಭಾಗಕ್ಕೆ ಒಂದು ನಾಟ್ ಇನ್ನ ಅರ್ಧ ಭಾಗಕ್ಕೆ ಇನ್ನೊಂದು ನಾಟ್ನ ಸ್ವಲ್ಪ ಕೆಳಗಡೆ ಹಾಕೊಂತಾ ಇದೀನಿ ಇವಾಗ ಇಲ್ಲಿ ಇನ್ನ ಅರ್ಧ ಭಾಗ ಇರುತ್ತಲ್ವಾ ಅದನ್ನ ಒಂದು ನಾಟ್ನ ಹಾಕೊಳ್ತಾ ಇದೀನಿ ನೋಡಿ ಈ ರೀತಿಯಾಗಿ ಅರ್ಧ ಅರ್ಧ ಭಾಗ ಮಾಡಿ ಸ್ವಲ್ಪ ಕೆಳಗಡೆ ಎರಡು ನಾಟ್ ಹಾಕೊಂಡೆ ಮತ್ತೆ ಮುಂದೆ ಇರುವ 12 ರೌಂಡ್ ದಾರದಲ್ಲೂ ಸಹ ಅದೇ ತರ ಎರಡು ಭಾಗ ಮಾಡ್ಕೊಂಡು ಸ್ವಲ್ಪ ಕೆಳಗಡೆ ನಾಟ್ ನ ಹಾಕೊಂತೀನಿ ನೋಡಿ ನಾನು ಇಲ್ಲಿ ಹಾಕೊಂಡೆ 6 ರೌಂಡ್ ಇರೋದಲ್ಲಿ ಪೂರ್ತಿಯಾಗಿ ಹಾಕೊಂಡೆ 12 ರೌಂಡ್ ಇರೋಲ್ಲೆಲ್ಲ ಅರ್ಧ ಅರ್ಧ ಭಾಗ ಮಾಡಿ ಎರಡು ನಾಟ್ ಮತ್ತೆ ಕೊನೆಯಲ್ಲಿರೋ 6 ರೌಂಡ್ ದಾರನ ಪೂರ್ತಿಯಾಗಿ ಒಂದು ಸಾರಿ ಕೆಳಗಡೆ ನಾಟ್ ಹಾಕೊಂತೀನಿ ಇವಾಗ ನೆಕ್ಸ್ಟ್ ನಾನು ಸ್ಟಾರ್ಟಲ್ಲಿರೋ 6 ಎಳೆ ದಾರನ ಪೂರ್ತಿಯಾಗಿ ತಗೊಳ್ತೀನಿ ನೆಕ್ಸ್ಟ್ 12 ಎಳೆ ದಾರದಲ್ಲಿ ಎರಡು ಭಾಗ ಮಾಡ್ಕೊಂಡಿದ್ದೀವಲ್ವಾ ಅದರಲ್ಲಿ ಒಂದು ಭಾಗನ ತಗೊಂಡು ಅದರಲ್ಲಿ ಅರ್ಧದಷ್ಟು ದಾರನ ಮಾತ್ರ ತಗೊಳ್ತೀನಿ ಮತ್ತೆ ಅದರಲ್ಲೂ ಅದೆರಡನ್ನು ಸೇರಿಸಿ ಒಂದು ನಾಟ್ನ ಹಾಕೊಂತೀನಿ ನೋಡಿ ಈ ರೀತಿಯಾಗಿ ಬಂತು ಇವಾಗ ಎರಡನೇ ಭಾಗ ಇದೆ ಅಲ್ವಾ ಅದರಲ್ಲಿ ಅರ್ಧದಷ್ಟು ದಾರನ ತಗೊಂತಾ ಇದ್ದೀನಿ ಮತ್ತೆ ಮುಂದೆ ಇರೋ 12 ಎಳೆ ದಾರದ ಮೊದಲನೇ ಅರ್ಧ ಭಾಗದಲ್ಲಿ ಮತ್ತೆ ಅರ್ಧದಷ್ಟು ದಾರನ ತಗೊಂತಾ ಇದ್ದೀನಿ ಇವಾಗ ಅದೆರಡನ್ನು ಸೇರಿಸಿ ಒಂದು ನಾಟ್ನ ಹಾಕೊಂತೇನೆ
ಇವಾಗ ಎರಡು ಕಡೆ ಅರ್ಧ ಭಾಗದಲ್ಲಿ ಅರ್ಧದಷ್ಟು ಉಳಿದಿರೋ ದಾರನ ತಗೊಂಡು ಅದಕ್ಕೆ ಬೀಡ್ಸ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ನೀವು ಬೇಕಿದ್ರೆ ನಾಟ್ ಹಾಕೋಬೋದು, ನಾನು ನಾಟ್ ಹಾಕಲ್ಲ, ಬೀಡ್ಸ್ ಹಾಕಿ ಅಷ್ಟೇ ಬಿಡ್ತಾ ಇದ್ದೀನಿ. ಇವಾಗ ಮತ್ತೆ ಬೀಡ್ಸ್ ಹಾಕಿರೋ ದಾರನ ಅರ್ಧ ಅರ್ಧ ಭಾಗ ಮಾಡ್ಕೊತೀನಿ. ಅದರಲ್ಲಿ ಅರ್ಧ ಭಾಗ ತಗೊಂಡು ಈ ಕಡೆ ಇರುವಂಥ ದಾರನ ಪೂರ್ತಿಯಾಗಿ ತಗೊತೀನಿ. ಅದೆರಡನ್ನು ಸೇರಿಸಿ ಮತ್ತೆ ಒಂದು ನಾಟ್ನ ಹಾಕೊತೀನಿ. ಇವಾಗ ಬೀಡ್ ಕೆಳಗಡೆ ಇನ್ನರ್ಧ ಉಳಿದಿರೋ ದಾರನ ತಗೊಂಡು ಮತ್ತೆ ಇಲ್ಲಿ ಕೆಳಗಡೆ ಹಾಕಿರುವಂತಹ ನಾಟ್ ಇದೆ ಅಲ್ವಾ, ಆ ನಾಟಿಂದ ಕೆಳಗಡೆ ಇರುವಂತಹ ದಾರನ ಅರ್ಧ ಭಾಗ ಮಾಡ್ಕೊತೀನಿ. ಇವಾಗ ಇದೆರಡನ್ನು ಸೇರಿಸಿ ಒಂದು ನಾಟ್ ಹಾಕೊತೀನಿ. ಇವಾಗ ಬೀಡ್ ಕೆಳಗಡೆ ಎರಡು ನಾಟ್ ಇದೆ ಅಲ್ವಾ, ಆ ದಾರನ ಪೂರ್ತಿಯಾಗಿ ತಗೊಂಡು ಒಂದು ನಾಟ್ನ ಹಾಕೊತೀನಿ. ನೋಡಿ ಇವಾಗ ಡಿಸೈನ್ ಕಂಪ್ಲೀಟ್ ಆಯಿತು, ಈ ರೀತಿಯಾಗಿ ಬಂತು. ಇವಾಗ ಅದೇ ಸೇಮ್ ಡಿಸೈನ್ನ ನೆಕ್ಸ್ಟ್ ಪ್ಯಾಟರ್ನ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸೆಕೆಂಡ್ ಒನ್ನಲ್ಲಿ ಸೆಕೆಂಡ್ ಹಾಫಲ್ಲಿ ಅರ್ಧದಷ್ಟು ತಗೊಳ್ತಾ ಇದ್ದೀನಿ. ಮತ್ತು ಥರ್ಡ್ ಒನ್ದಲ್ಲಿ ಫಸ್ಟ್ ಹಾಫ್ದಲ್ಲಿ ಅರ್ಧದಷ್ಟು ತಗೊತಾ ಇದ್ದೀನಿ. ಇವಾಗ ಅದೆರಡನ್ನು ಸೇರಿಸಿ ಒಂದು ನಾಟ್ನ ಹಾಕೊತೀನಿ. ಇವಾಗ ಮಧ್ಯದಲ್ಲಿ ಉಳಿದಿರುವಂಥ ಅರ್ಧ ಅರ್ಧ ಎರಡು ಭಾಗನ ತಗೊಂಡು ಒಂದು ಬೀಡ್ನ ಹಾಕೊಳ್ತೇನೆ. ಇವಾಗ ಫಸ್ಟ್ ಪ್ಯಾಟರ್ನಲ್ಲಿ ಅರ್ಧ ಹಾಕ್ಕೊಂಡು ಉಳಿದಿರುವಂತಹ ದಾರ ತಗೊಂಡು ಮತ್ತೆ ಬೀಡ್ ಕೆಳಗಡೆ ಬಂದಿರುವಂತಹ ದಾರನ ಎರಡು ಭಾಗ ಮಾಡಿಕೊಂಡು ಅರ್ಧದಷ್ಟು ತಗೊಂಡು ಎರಡನ್ನು ಸೇರಿಸಿ ಒಂದು ನಾಟ್ನ ಹಾಕೊತೇನೆ. ನಂತರ ಇನ್ನರ್ಧ ಭಾಗನ ತಗೊತೀನಿ. ಮತ್ತು ಈ ಕಡೆ ಕೆಳಗಡೆ ಹಾಕಿರುವಂಥ ನಾಟಿಂದ ದಾರನ ಅರ್ಧದಷ್ಟು ತಗೊಳ್ತೀನಿ.
ಇವಾಗ ಇದನ್ನು ಒಂದು ನಾಟ್ ಹಾಕೊತೇನೆ ಇವಾಗ ಬೀಡ್ ಕೆಳಗಡೆ ಬಂದಿರುವಂಥ ಎರಡು ನಾಟದ ದಾರಾನ ತಗೊಂಡು ಒಂದು ನಾಟ್ನ ಹಾಕೊತೇನೆ ನೋಡಿ ಈ ರೀತಿಯಾಗಿ ಡಿಸೈನ್ ಬಂತು ಇವಾಗ ನಾನು ಅದೇ ಡಿಸೈನ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಾಯಿತು ಇವಾಗ ನಾನು ಇದಕ್ಕೆ ಬೇಬಿ ಕುಚ್ ಹಾಕೋಕ್ಕೆ ಬಟ್ಟೆನ ಉಲ್ಟಾ ಹಾಕೊತ ಇದ್ದೀನಿ ಇದಕ್ಕೆ 127 ದಾರಾನ ತಗೊಂಡು ಬೇಬಿ ಕುಚ್ಚನ್ನ ಹಾಕ್ತಾ ಇದ್ದೀನಿ ಒಂದು ಜರಿ ಥ್ರೆಡ್ ಪೀಸ್ ತಗೊಂಡು 6 ರಿಂದ 7 ರೌಂಡ್ನ ಸುತ್ತಕೊಂಡು ಒಂದು 3 ರಿಂದ 4 ನಾಟ್ಗಳನ್ನ ಹಾಕ್ಕೊಂಡು ಬೇಬಿ ಕುಚ್ಚನ್ನ ಹಾಕೊತೇನೆ ಎಕ್ಸ್ಟ್ರಾ ಜರಿ ಥ್ರೆಡ್ನ ಕಟ್ ಮಾಡಿಬಿಟ್ಟು ಕುಚ್ಚು ಯಾವ ಲೆಂತಿಗೆ ಬೇಕೋ ಅಷ್ಟು ಕಟ್ ಮಾಡ್ತೀನಿ ಇವಾಗ ಈ ರೀತಿಯಾಗಿ ಬರುತ್ತೆ ಪೂರ್ತಿ ವರ್ಕ್ ಮುಗಿದ ಮೇಲೆ ಬ್ಯಾಕ್ ಸೈಡಿಂದ ಈ ರೀತಿಯಾಗಿದೆ ಟರ್ನ್ ಮಾಡಿದರೆ ಈ ರೀತಿಯಾಗಿ ಬಂತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ನ ತಿಳಿಸಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು